ನೋಡಿ, ಇದು ಇವರ ಶಿಲ್ಪಕಲೆ. ಇದು ಬಸವಂದ, ಇದು ನಾಗದೇವತ, ಇದು ಗಣೇಶ, ಇದು ಲಿಂಗ ಶಿವಲಿಂಗ. ಇದು ಹೊರಗಡೆ ಇಟ್ಟಿದ್ದಾರೆ ಜನರಿಗೆ ನೋಡೋಕ್ಕೆ. ಇಷ್ಟು ಇದಿದೆ. ಇದು ಬಾಗಿಲಿದೆ ಅಂದರೆ ಗುಡಿಗೆ ಕಲ್ಲಿನಲ್ಲೇ ಇದನ್ನು ಕೆತ್ತಿ ದೇವಸ್ಥಾನ ಬಾಗಿಲು. ಇದು ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದನ್ನು ನೋಡಿ. ಇದು ಒಳಗಡೆ ಇವೆಲ್ಲ ಕಲ್ಲು ಬಿದ್ದಿವೆ. ಇವೆಲ್ಲ ಕೆತ್ತನೆ ಕಲ್ಲುಗಳು ಬಿದ್ದಿದ್ದು. ಬನ್ನಿ ಒಳಗಡೆ ಹೋಗೋಣ. ಈ ಕಡೆ ಬರ್ಬನ್ನಿ ಮುಂದೆ. ಇದು ನೋಡಿ ಇಷ್ಟು ಒಂದು ದೊಡ್ಡ ಕಲ್ಲಿದೆ. ಇದು ಈ ಕಲ್ಲಿನಲ್ಲಿ ಶಿವಲಿಂಗ ಕೆತ್ತು ಆರ್ಡರ್ ಹಿಡಿದಿದ್ದಾರೆ. ಹೌದಲ್ಲ, ನಮಸ್ತೆ, ನಮಸ್ಕಾರ, ಸಲಾಂ ಅಲೈಕುಮ್, ಸತ್ ಶ್ರೀ ಅಕಾಲ್, ಜೀಸಸ್ ಸಾಯಿ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೇವೆ ಅಂದರೆ, ಇಲ್ಲಿ ಶಾಸ್ತ್ರೋಕ್ತ ಶಿಲ್ಪಕಲಾ ಅಂತ ಕಾಣಿಸ್ತಿರ್ಬೇಕು ನಿಮಗೆ. ಶಾಸ್ತ್ರೋಕ್ತ ಶಿಲ್ಪಕಲಾ ಅಂಥೇಳಿ ಇದೊಂದು ಕೇಂದ್ರ ಇದೆ, ಭಾಳ ಇವೆ ಇಲ್ಲಿ ಬಿಜಾಪುರದಲ್ಲಿ. ಇವರು ಭಾಳ ಪ್ರಸಿದ್ಧಿ ಇದ್ದಾರೆ, ಇವ್ರ ಬಗ್ಗೆ ಭಾಳ ಹೆಸರಿದೆ ಇಲ್ಲಿ ಬಿಜಾಪುರದಲ್ಲಿ. ಭಾಳ ಕಡೆ ಮಾಡಿಕೊಟ್ಟಿದ್ದಾರೆ, ಪುಣೆ, ಬೆಂಗಳೂರು, ಮಹಾರಾಷ್ಟ್ರ, ಅಲ್ಲಿ ಇಲ್ಲಿ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಇವರ ಹೆಸರು ಕೇಳಿ ಇದನ್ನು ಲಾಗ್ ಶೂಟಿಂಗಿಗೆ ಬಂದಿದ್ದೇವೆ. ಹಾಂ, ನೋಡಿ ಇದು ಹೋಗೋಣ. ಅಲ್ಲಿಗೆ ಅಂದರೆ ಇದು ಎಲ್ಲಿದೆ ಅಂತ ನಿಮಗೆ ಹೇಳ್ತಾ ಇದ್ದೀನಿ ನಾನು. ಇದು ಕಾಣಿಸ್ತಾ ಇದೆ, ಇಲ್ಲಿ ಮುಂದೆ ಫ್ಲೈಓವರ್ ಬರುತ್ತೆ. ಫ್ಲೈಓವರ್ ಇದು ಬಿಜಾಪುರ ಸಿಟಿಗೆ ಹೋಗುತ್ತೆ. ಇದು ಇದ್ರ ನಂತರ ಇದು ಬಳಗಡೆ, ಇದು ಇದು ಹುಬ್ಳಿಗೆ ಹೋಗುತ್ತೆ. ಹುಬ್ಳಿ ಬಾಗಲಕೋಟೆ ಹುಬ್ಳಿ ಹೋಗುತ್ತೆ ಇದು. ಹಾಂ, ಅದರ ಎದುರಿಗೆ ಇದು ಇದೆ ಇಲ್ಲಿ ಪಕ್ಕದಲ್ಲಿ. ಈ ಫ್ಲೈಓವರ್ದಿಂದ ಒಂದು 300 meters ಅನ್ನಿ, ಒಂದು 300 meters ಡಿಸ್ಟೆನ್ಸ್ ಇದೆ ನೋಡಿ. ಇದು ನೋಡಿ, ಇದು ನೋಡಿ, ಇದು ಇವರ ಶಿಲ್ಪಕಲೆ. ಇದು ಬಸವಂದ, ಇದು ನಾಗದೇವತ, ಇದು ಗಣೇಶ, ಇದು ಲಿಂಗ ಶಿವಲಿಂಗ. ಇದು ಹೊರಗಡೆ ಇಟ್ಟಿದ್ದಾರೆ ಜನರಿಗೆ ನೋಡೋಕ್ಕೆ. ಇಷ್ಟು ಇದಿದೆ. ಇದು ಬಾಗಿಲಿದೆ ಅಂದರೆ ಗುಡಿಗೆ ಕಲ್ಲಿನಲ್ಲೇ ಇದನ್ನು ಕೆತ್ತಿ ದೇವಸ್ಥಾನ ಬಾಗಿಲು. ಇದು ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದನ್ನು ನೋಡಿ. ಇದು ಒಳಗಡೆ ಇವೆಲ್ಲ ಕಲ್ಲು ಬಿದ್ದಿವೆ. ಇವೆಲ್ಲ ಕೆತ್ತನೆ ಕಲ್ಲುಗಳು ಬಿದ್ದಿದ್ದು. ಬನ್ನಿ ಒಳಗಡೆ ಹೋಗೋಣ. ಈ ಕಡೆ ಬರ್ಬನ್ನಿ ಮುಂದೆ. ಇದು ನೋಡಿ ಇಷ್ಟು ಒಂದು ದೊಡ್ಡ ಕಲ್ಲಿದೆ. ಇದು ಈ ಕಲ್ಲಿನಲ್ಲಿ ಶಿವಲಿಂಗ ಕೆತ್ತು ಆರ್ಡರ್ ಹಿಡಿದಿದ್ದಾರೆ. ಹೌದಲ್ಲ, ಶಿವಲಿಂಗ ಕೆತ್ತು ಆರ್ಡರ್ ಹಿಡಿದಿದ್ದಾರೆ. ಅದನ್ನು ಬಾಗಿಲು ಕಲ್ಲುಗಳು ಇವೆಲ್ಲ ಬಾಗಿಲು ಕಲ್ಲುಗಳು. ಇದು ನೋಡಿರಿ, ಇದು ದುರ್ಗಾ ಮಾತಂದು. ಇದು ಇದು ಯಾವ ಕಲ್ಲು? ಜೈಪುರ್ ಕಲ್ಲು. ನೀವು ಕೆತ್ತಿದ್ದೆ? ಆಯ್ತಾ. ಇವೆಲ್ಲ ಏನು ಇವು? ಇವು ಗದ್ದಿಗೆ. ಹ್ಞೂ, ಗದ್ದಿಗೆ. ಇವೆಲ್ಲ ಕೆತ್ತನೆ ಕೆಲಸ ನಡೆದಿವೆ. ಹಾಂ, ನಡೆದಿದೆ. ಇವೆಲ್ಲ ಕಲ್ಲು ಬಂದು ಬಿದ್ದಿದ್ದು ಶಲ್ಲಿಗರಿ ಕಲ್ಲು ಅಂತಾರೇನ್ರಿ ಇದಕ್ಕೆ? ಶಲ್ಲಿಗರಿ ಕಲ್ಲಿನಲ್ಲಿ ಮೂರ್ತಿಗಳನ್ನು ತಯಾರು ಮಾಡೋದು. ಅಚ್ಚಾ ಅಚ್ಚಾ, ಅದು ಹನುಮಾನಂದ ನಡೆದಿದೆ ಅಲ್ಲಿ. ಹೌದಲ್ಲ, ಇವು ಇವು ಏನು ಇವು? ನವಗ್ರಹಗಳು. ನವಗ್ರಹಗಳು ಕೆತ್ತನೆ. ಅಚ್ಚಾ, ಇದು ಶಿವ ಕೆತ್ತಾ ಇದ್ದೀರ? ಅದ ಶಿವ. ಯಾವುದ್ರಿ ಇದು? ಅನ್ನಪೂರ್ಣೇಶ್ವರಿ. ಹಾಂ,
ಇದು ಫಸ್ಟ್ ಅನ್ನಪೂರ್ಣೇಶ್ವರಿ ಹೌದಲ್ಲ ಅನ್ನಪೂರ್ಣೇಶ್ವರಿ ಇದು ಸೆಕೆಂಡ್ ಹೇಳ್ರಿ ಇದು ಗುಳಪ್ಪಜ್ಜ ಅಂತಾರೆ ಗುಳಪ್ಪ ಗುಳಪ್ಪಜ್ಜ ಎಲ್ಲಿದ್ರಿ ಅದು ಇದು ಕಾಕಂಡಿಗೆ ಕಾಕಂಡಿಗೆ ಗುಳಪ್ಪಜ್ಜ ಅದು ನಿಂದು ಲಿಂಗ ಅದು ಈಶ್ವರಲಿಂಗ ಈಶ್ವರಲಿಂಗ ಅಚ್ಚಾ ಅಚ್ಚಾ ಇದು ಗಾಯತ್ರಿ ದೇವಿ ಬೆಳಗಾಂ ಬೆಳಗಾಂ ಆಳ್ರಿ ಇದು ಗಾಯತ್ರಿ ದೇವಿ ಗಾಯತ್ರಿ ದೇವಿ ಈ ಗಾಯತ್ರಿ ದೇವಿ ಮೂರ್ತಿ ಮಾಡಿರಲಿ ಅದು ಇದು ಎಷ್ಟು ಪ್ರೈಸ್ ಆಗಬಹುದು ರೇಟ್ 180,000 अच्छा अच्छा नाक तिंगल कल हाँ अच्छा अच्छा शिवाबालिक हाँ अनुम हनुमान देवर आंजने इन आंजने ಇದು ಪ್ರೈಸ್ ಆಗಬಹುದು ಎಷ್ಟು ಫೂಟ್ ಇದೆ ಇದು ಇದು 3 ಫೂಟ್ ಅದರೆ 3.5 ಫೂಟ್ ಇದು ಗುಲ್ಬರ್ಗಾ ಆರ್ಡರ್ ಆಗಿದೆ ಗುಲ್ಬರ್ಗಾ ಆರ್ಡರ್ ಆಗಿದೆ ಹಾ ಹಾ ಅಕ್ಕ ಮಾದೇವಿ ನಗರ ಅಕ್ಕ ಮಾದೇವಿ ನಗರ ಅಚ್ಚಾ ಅಚ್ಚಾ ಗುಲ್ಬರ್ಗಾ ಅಕ್ಕ ಮಾದೇವಿ ಆರ್ಡರ್ ಎಷ್ಟು ಇದು ಪ್ರೈಸ್ ಇದು 65000 65000 ಇವೆಲ್ಲ ಬಸವಗಳು ಇದು ಯಾವುದು ಇದು ಪಿಂಪ್ರಿ ಚಿಚುವಾಡ್ರಿ ಪಿಂಪ್ರಿ ಪುನಾ ಪುನಾ ದಾಡ್ರಿ ಪುನಾ ಚಿಚುವಾ ಯಾವ ದೇವಿ ಇದು ಚಿಚುವಾಡ್ ಅಂತ ಲಕ್ಷ್ಮಿ ದೇವಿ ಲಕ್ಷ್ಮಿ ದೇವಿ ಲಕ್ಷ್ಮಿ ದೇವಿ ಇದು ಯಾವುದು ಮೂರ್ತಿ ಇದು ಇದು ಉಚ್ಚಪ್ಪಯ್ಯ ಉಚ್ಚಪ್ಪಯ್ಯ अच्छा अच्छा इधर गदग शिवमूर्ति अच्छा अच्छा इवेल दुर्गा देवी मरगम्म देवी सरस्वती हनुमान अच्छा अच्छा हाँ हाँ मूर्ति इवेल अच्छा ज्योतिर्लिंग ज्योतिर्लिंग पाद ईश्वरलिंग ईश्वरलिंग नागेश्वर गत्तरगी भागम्म गत्तरगी भागम्म ಇದು ಗತ್ತರಿಗೆ ಭಾಗಮ್ಮ ಹೌದು ಹಾ ಮೊಬೈಲ್ ನಂಬರ್ ಅಂತ ಬರುತ್ತೆ ಇಲ್ಲಿ ಬರ್ತಾ ಈ ತರ ಪಾಲಿಶ್ ಮಾಡ್ತೀರಾ ರಿತಿಕ್ಕೆ ಎದರಲ್ಲಿ ತಿಕ್ತೀರ ಅದನ್ನ ಪೇಪರ್ಲಿ ಪಾಲಿಶ್ ಪೇಪರ್ಲಿ ತಿಕ್ಕಬೇಕದು ಅಚ್ಚಾ ಎಷ್ಟು ತಿಕ್ಕಬೇಕು ಅದು ಪಾಲಿಶ್ ಪೇಪರ್ ಎಷ್ಟು ಹೊತ್ತು ಫಿನಿಶಿಂಗ್ ಆಗುತ್ತೆ ಅದು ಫಿನಿಶಿಂಗ್ ಆಗ್ಯದಂದ್ರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಸ್ಮೂತ್ ಆಗುತ್ತೆ ಹಾಂ ಸ್ಮೂತ್ ಅಚ್ಚಾ ಹಾಂ ಇದೇ ನೋಡಿದ್ರು ಈ ನಾನು ಅವರ ಶಿಲ್ಪಕಲಾ ಕೇಂದ್ರದೊಳಗೆ ನಿಂತಿದ್ದೀನಿ ನಾನು ಶಿಲ್ಪಕಲಾ ಕೇಂದ್ರದಲ್ಲಿ ನಿಂತರೆ ಇವರ ಶಿಲ್ಪಕಲಾ ಕೇಂದ್ರದ ರೈಟ್ ಸೈಡ್ ಬಾಗಲಕೋಟೆ ರೋಡ್ ಇದೆ NH 218 ಹುಬ್ಬಳ್ಳಿಗೆ ಹೋಗುತ್ತೆ ಅದು ಇವರ ಶಿಲ್ಪಕಲಾ ಕೇಂದ್ರ ಲೆಫ್ಟ್ ಸೈಡು ಫ್ಲೈಓವರ್ ಇದೆ ಒಂದು 300 ಮೀಟರ್ ಫ್ಲೈಓವರ್ದಿಂದ ಇದು ಒಂದು 30 ಹಾಂ ಒಂದು 30 ಮೀಟರ್ ಎಷ್ಟಾಗುತ್ತೆ ರೀ 300 ಮೀಟರ್ ಆಗುತ್ತೆ ಹಾಂ 300 ಮೀಟರ್ ಆಗುತ್ತೆ ಇಲ್ಲಿ ಭಾಳ ಶಿಲ್ಪಕಲಾ ಕೇಂದ್ರಗಳಿವೆ ಇವ್ರದೇ ಯಾಕೆ ಮಾಡ್ತಾ ಇದ್ದೀನಿ ನಾನು ಅಂದರೆ ಇವರು ಭಾಳ ಫೇಮಸ್ ಇಲ್ಲಿ ಬಿಜಾಪುರ್ನಲ್ಲಿ ನಮ್ಮಲ್ಲಿ ನಮ್ಮ ಮಂದಿರಕ್ಕೂ ಭಾಳ ಮಾಡಿಕೊಟ್ಟಿದ್ದಾರೆ ಇವರು ಜನರು ಭಾಳ ಇವ್ರ ಹತ್ರ ಆರ್ಡರ್ ಕೊಡ್ತಾರೆ ಇಲ್ಲಿ ನೋಡಿರಿ ಇವರು ಇದ್ರ ಎದುರುಗಡೆನೆ ಈಜುಗೊಳ ಅಂತಿದೆ ನೋಡುವುದು ಭಾರತ ಈಜುಗೊಳ ಭಾರತ್ ಸ್ವಿಮ್ಮಿಂಗ್ ಪೂಲ್ ಎದುರುಗಡೆನೆ ಇವರು ಕೇಂದ್ರದ ಎದುರುಗಡೆನೆ ಲೆಫ್ಟ್ ಸೈಡು ಭಾರತ ಈಜುಗೊಳ ಇದೆ ಇದು ನಿಮಗೆ ಗುರುತಿಗಾಗಿ ಇದನ್ನು ಮಾಡ್ತಾ ಇದ್ದೀನಿ ನಾನು ಭಾರತ ಈಜುಗೊಳ ಓಕೆ ಎಲ್ಲ ಕೆತ್ತು ಕಲ್ಲುಗಳು ಎಷ್ಟು ತಂದು ಕುದಿದ್ದಾರೆ ಇವರು ಭಾಳ ಸ್ಟಾಕ್ ಇದೆ ಇವ್ರ ಹತ್ರ ನೋಡ್ಬೋದು ನೋಡಿ ಇವೆಲ್ಲ ಮಂದಿರದ ಬಾಗಿಲುಗಳು
ಎಷ್ಟು ಚೆನ್ನಾಗಿ ಕಲಾಕೃತಿ ಮಾಡಿದ್ದಾರೆ ನೋಡ್ರಿ, ನಿಮಗೆ ಸಮೀಪದಿಂದ ತೋರಿಸ್ತೀನಿ ನಾನು ನೋಡಿ. ಇದು ನೋಡಿ ಎಷ್ಟು ಚೆನ್ನಾಗಿ ಕಲಾಕೃತಿ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿವೆ ಕಲಾಕೃತಿ ಎಲ್ಲ. ಡಿಸೈನ್ ಅದೇ ತೋರಿಸ್ತಾರೆ, ಡಿಸೈನ್ ನೋಡಿ ಇವು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದು ಬಾಗಿಲುಗಳನ್ನು ಎಲ್ಲ ಮಂದಿರಕ್ಕೆ, ಮಂದಿರದ ಬಾಗಿಲುಗಳು ನೋಡಿ. ಇದು ಅವರ ಮನೆ, ಶ್ರೀ ವಿಶ್ವಕರ್ಮ ನಿಲಯ ಅಂತ ನೋಡ್ಬೋದು. ಅವ್ರ ಮನೆ ಇದೆ ಹಿಂದ್ಗಡೆ, ನಿಮಗೆ ತೋರಿಸ್ತೀನಿ ನೋಡಿ. ಇದು ಮನೆಯವ್ರದ್ದು, ವಿಶ್ವಕರ್ಮ ನಿಲಯ ಅಂತ ಇದೆಲ್ಲ ನೋಡಿ. ಇದು ಅಲ್ಲೇ ಮನೆ ಮುಂದೆನೆ ಇವೆಲ್ಲ ಇಟ್ಟಿದ್ದಾರೆ ಅವ್ರದ್ದೇ ಜಾಗದಲ್ಲಿ. ಇವೆಲ್ಲ ನಂದಿ ನೋಡಿ, ಇವೆಲ್ಲ ನಂದಿಗಳಿವೆಲ್ಲ. ನಂದಿ ಕೂಡಿಸ್ತಾರೆ ಮಂದಿರದಲ್ಲಿ, ಇವೆಲ್ಲ ನಂದಿಗಳು. ಅಂಬಾಭವಾನಿ, ಇದು ಗಣೇಶ ನಂದಿ. ಇವೇನ್ರಿ ಇವು ಕೆಳಗಿಟ್ಟಿದ್ದಲ್ಲಿ ಗದ್ಗಿ, ಇವು ಚೌಕಿದ್ದಿದ್ದು ಗದ್ಗಿನ ಇದು. ಇದು ಹೌದಲ್ರಿ? ಅಚ್ಛಾ ಅಚ್ಛಾ, ಓಕೆ ಓಕೆ. ಇವರೇ ಓನರು ಮಂಜುನಾಥ ಅಂಥೇಳಿ, ಮಂಜುನಾಥ ಬಡಿಗೇರ್ ಅಂತ ನೋಡಿ. ಇವ್ರು ಎಷ್ಟು ಸಿಂಪಲ್ ಇದ್ದಾರೆ. ಇವ್ರ ಮನೆ ಹೇಗಿದೆ ನೋಡಿ, ಸಿಂಪಲ್ ಲಿವಿಂಗ್ ಇವರು. ಇದರೊಳಗೆ ಕಲಾಕಾರರು ಹೀಗೆ ಇರ್ತಾರೆ. ಹ್ಞೂ, ಓಕೆ ಓಕೆ. ಹಾಂ ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಸ್ವಲ್ಪ ಕಿರುಪರಿಚಯ ಕೊಡ್ತೀರಾ? ನಮ್ಮ ಹೆಸರು ಮಂಜುನಾಥ್ ಮೃತ್ಯುಂಜಯ ಬಡಿಗೆ, ಸಾಕಿನ ರೋಣಿಯಾಳ್. ನಾವು ಬಸವನ ಬಾಗೇಡು ತಾಲೂಕು, ವಿಜಯಪುರ ಜಿಲ್ಲೆ. ನಾವು ಇಲ್ಲಿ ಬಿಜಾಪುರ ಜಿಲ್ಲೆ ನಮ್ಗೆ ಹತ್ತಿರ ಆಗ್ತದೆ ಅಂತೇಳಿ ನಾವು ವಿಜಯಪುರ ಜಿಲ್ಲೆಯಲ್ಲಿ ಒಂದು ಶಾಸ್ತ್ರೋಕ್ತ ಶಿಲ್ಪಕಲಾ ಕೇಂದ್ರ ಅಂತೇಳಿ ಒಂದು ಶಾಪ್ ತೆಗೆದಿದ್ದೇವೆ. ಇಲ್ಲಿ ಸಾಕಷ್ಟು ನಮ್ಮ ಮೂರ್ತಿ ಆರ್ಡರ್ ಪುಣೆ, ಬಾಂಬೆ, ಗುಲ್ಬರ್ಗ, ಬೆಳಗಾವ್, ಹುಬ್ಬಳ್ಳಿ, ದಾವಣಗೆರೆ, ಹಾಸನ ಎಲ್ಲ ಕಡೆಯಿಂದಲೂ ನಮ್ಮ ಬೇಡಿಕೆ ಇದೆ. ಒಳ್ಳೆ ಮೂರ್ತಿಗಳಾಗ್ತಾವೆ ಅಂತೇಳಿ, ಪಿನ್ಸಿಂಗು ಮತ್ತು ಎಲ್ಲ ಮುನೀಶ್ವರ ದೇವಿ, ಕಾಳಿಕಾದೇವಿ, ಸರಸ್ವತಿ, ಗಣೇಶ, ವಿಠಲ್ ಮಂದಿರ, ಮತ್ತು ವಿಠೋಬ ರುಕ್ಮಿಣಿ, ಮತ್ತು ಇಲ್ಲಿ ಸಾಯಿಬಾಬಾ ಗುಡಿಗೆ ದೇವಸ್ಥಾನಕ್ಕೆ ಅಲ್ಲಿ ನಂದಿ ಮೂರ್ತಿ ಕೊಟ್ಟಿದ್ದೀವಿ, ವಿಠಲ್ ಕೊಟ್ಟಿದ್ದೀವಿ, ರುಕ್ಮಿಣಿ ಕೊಟ್ಟಿದ್ದೀವಿ. ಎಲ್ಲ ಮೂರ್ತಿಗಳನ್ನು ನಾವು ಎಲ್ಲ ತಯಾರಿ ಮಾಡಿ ಕೊಡುತ್ತೇವೆ. ಇಲ್ಲಿ ನಮ್ಮ ಅಪ್ಪ ಅವರು, ನಮ್ಮ ತಂದೆಯವರು ಕೂಡ ಮಾಡ್ತಾಯಿದ್ದಾರೆ. ಅವ್ರಿಗೆ ಸುಮಾರು ಈಗ 73 ವಯಸ್ಸು ಅಂದರೂ ಕೂಡ ಅವರು ಇನ್ನೂ ಕೆಲಸ ಮಾಡ್ತಾನೆ ಇರ್ತಾರೆ. ಅವರಿಗೆ ಅಪಾರವಾದ ಅಭಿಮಾನ. ಮತ್ತು ಇಲ್ಲಿ ಸಾಕಷ್ಟು ಹುಡುಗರು ಕೆಲಸಕ್ಕಿದ್ದಾವೆ, 6 ಹುಡುಗರು. ಒಬ್ಬರು ಶಶಿ ಪ್ರಭು, ಸಾಗರ್, ಅನಿಲ್ ಎಲ್ಲ ಕೆಲಸಗಾರಿದ್ದಾರೆ. ನಾವು ಮಾಲಕರು, ನಾವೆಲ್ಲ ಹೇಳ್ದಂಗೆ ಅವ್ರು ಕೆಲಸ ಮಾಡ್ಕೋತಾ ಇದ್ದಾರೆ. ರೈಟ್. ಈಗ ನೀವು ನಿಮ್ಮ ಊರು ಸ್ವಂತ ರೋಣಿಯಾಳ ಗ್ರಾಮ. ರೋಣಿಯಾಳ ಗ್ರಾಮ. ರೋಣಿಯಾಳ ಗ್ರಾಮ ನಿಮ್ಮ ಮೂಲ ಗ್ರಾಮ, ನೀವು ಬೇರೆ ಕಡೆಯಿಂದ ಬಂದಿರೋ? ನೀವು ಮೂಲ ಗ್ರಾಮ ಅನ್ನೋದು ರೋಣಿಯಾಳ. ಹಾಂ, ರೋಣಿಯಾಳ. ಈಗ ನೀವು ಇಲ್ಲಿ ಇಬ್ಬರು, ನಿಮ್ಮ ಬ್ರದರ್ ಒಬ್ಬರು ಬೇರೆ ಕೆಲಸ ಮಾಡ್ತಾ ಇರ್ತಾರೆ, ಇದೇ ಕೆಲಸ ಗೊತ್ತು. ಓಕೆ ಸರ್. ಈಗ ನೀವಿಬ್ಬರು ಅಣ್ಣತಮ್ಮರು, ಒಬ್ಬರು ನಿಮ್ಮ ಫಾದರ್ ಅದರ, ಅವರು ಒಳಗಿದ್ರೆ. ಈಗ ನಿಮ್ಮ ಮೂಲ ಅಂದರೆ ನಿಮ್ಮ ಸಮಾಜದವರು, ಈ ಶಿಲ್ಪಕಾರರು ಈಗ ವಿಜಯಪುರದಲ್ಲಿ ಎಷ್ಟು ಜನ ಇದ್ದಾರೆ? ಶಿಲ್ಪ ಕಲಾವಿದರು ಸುಮಾರು 7 ಜನ ಇದ್ದಾರೆ ಸರ್. ಇಲ್ಲಿ 7 ಜನ ಇದ್ದಾರೆ. ಈಗ ನೀವೆಲ್ಲ ಒಬ್ಬರಿಗೊಬ್ಬರು ಸಂಬಂಧಿಕರು ಬೇರೆ ಬೇರೆ? ಎಲ್ಲ ಸಂಬಂಧಿಕರು, ಎಲ್ಲ ಅವ್ರು ನಮ್ಮ ಕಾಕನ ಮಕ್ಕಳು, ನಮ್ಮ ಕಾಕರು, ನಾವು ಎಲ್ಲ ಒಂದೇ ಕುಟುಂಬ. ಓಕೆ. ಈಗ ವಿಶ್ವಕರ್ಮ ಅಂಥೇಳಿ ನಿಮ್ಮದು ಸಮಾಜ? ವಿಶ್ವಕರ್ಮ. ಓಕೆ. ವಿಶ್ವಕರ್ಮ ಸಮಾಜದವರು ಈ ಚಿತ್ರಕಲೆಗಳನ್ನು, ಈ ಚಿತ್ರಗಳ ಶಿಲ್ಪಕಲೆಗಳನ್ನು ಮಾಡುವವರು. ನಿಮಗೇನಾದರೂ ಅಮರ ಶಿಲ್ಪಿ ಜಗಣಾಚಾರಿ ವಂಶಜರು ಹೇಗೆ? ಇದು ಫಸ್ಟಿಗೆ ನಮ್ಮದು ವಿಶ್ವಕರ್ಮ ಜನ ಅಂದರೆ ಏನೋ, ನಾವು ವಿಶ್ವಕರ್ಮದಲ್ಲೇ ಹುಟ್ಟಿ ನಮ್ಮ ಕರಕುಶಲ. ನಿಮ್ಮ ಹಿಸ್ಟ್ರಿ ಈಗ ನಮ್ಮದು ಏನದ, ನಮ್ಮಂತಂದು ಹಿಸ್ಟ್ರಿ ನಮಗೆ ಗೊತ್ತದ. ನಿಮ್ಮ ಮನೆತನದ ಹಿಸ್ಟ್ರಿ ಮೂಲ ಮೊದಲ 100+ ವರ್ಷಗಳ ಹಿಂದಿಂದ ಏನಾದರೂ ಅಮರ ಶಿಲ್ಪಿ ಜಕಣಾಚಾರ್ಯ ಅಂತ ಅವರು ವಿಶ್ವಕರ್ಮರು. ವಿಶ್ವಕರ್ಮರು ಅವರಿಂದ ಬೆಳಕೋತು ಬಂತಿದೆಯಲ್ಲ,
ಬೆಳ್ಕೋತ ಬಂದಿದೆ ಅಲ್ಲ ಸರ್ ಅವರಿಂದಲೇ ವಂಶ ಬೆಳ್ಕೋತ ಬಂತು ಅಂದ್ರೆ ನೀವು ವಿಶ್ವಕರ್ಮ ಅಂದ್ರೆ ಅಮರಶಿಲ್ಪಿ ಜಗನಾಚಾರಿ ಕುಲದವರೇ ಮುಂದೆ ಬರೆದಿದ್ದೆ ಅಮರಶಿಲ್ಪಿ ಜಗನಾಚಾರಿ ಅವರ ಮಗ ಡಂಕಣಾಚಾರಿ ಇವೆಲ್ಲ ವಿಶ್ವಕರ್ಮದವರು ವಿಶ್ವಕರ್ಮದವರು ಅಲ್ಲಿಂದ ಅಂದ್ರೆ 11ನೇ 10ನೇ ಶತಮಾನ ಕೊನೆ 11ನೇ ಶತಮಾನ ಅರ್ಧ ಭಾರತದಲ್ಲಿ ಅವರು ಇದ್ದರು ಇದ್ದರು ಸರ್ ಅಲ್ಲಿಂದ ಇಲ್ಲಿ ತನ ಬಂದಿದೆ ಬಂದಿದೆ ಸರ್ ಈಗ ವಿಶ್ವಕರ್ಮ ಜನಾಂಗ ಇದು ನೀವು ಇಷ್ಟೆಲ್ಲ ಕಲೆ ಮಾಡ್ತಿರಲ್ಲ ನೀವೆಲ್ಲ 6 ಜನ ಬಿಜಾಪುರದಲ್ಲಿ ಇದ್ದೀರಿ ಇದೇನ್ ಟ್ರೈನಿಂಗ್ ತೋತಿರ ಅಥವಾ ನಿಮಗೆ ಮೂಲ ಬಂದಿದ್ದು ಇದು ನಾವು ಟ್ರೈನಿಂಗ್ ಮಾಡ್ಕೊಂಡಿದ್ದೀವಿ ಸರ್ ಇದರಲ್ಲಿ ಹಂಪಿ ಯೂನಿವರ್ಸಿಟಿಯಲ್ಲಿ ಇದನ್ನ ಟ್ರೈನಿಂಗ್ ತೋಂದಿದ್ದೀವಿ ಹಂಪಿ ಯೂನಿವರ್ಸಿಟಿ ಶಿಲ್ಪಕಲೆ ಅಂತ ಹೇಳಿ ಅದೊಂದು ಟ್ರೈನಿಂಗ್ ಇದೆ ಡಿಪ್ಲೊಮಾ ಅಂತ ಬರುತ್ತೆ ಡಿಪ್ಲೊಮಾ ಅದರಲ್ಲಿ ತಗೊಂಡಿದ್ದೀವಿ ಓಕೆ ಸರ್ ಆಯ್ತು ಈಗ ನೀವು ನಾನು ಇಲ್ಲೇ ಸಾಯಿ ಮಂದಿರಿದೆ ನಾನು ಹೋಗ್ತೀನಿ ಬರ್ತೀನಿ ನೋಡ್ತಿರ್ತೀನಿ ನಾನು ನಮ್ಮಲ್ಲಿ ನಮ್ಮ ಮಂದಿರದಲ್ಲಿ ಮೂರು ಮೂರ್ತಿ ಕೂಡಿಸಿದ್ದೀರಿ ನೀವು ನಿಮ್ಮಲ್ಲೇ ಮಾಡಿಸಿದ್ರಿ ಓಕೆ ಸರ್ ಬಹಳ ಅಪ್ರಿಷಿಯೇಟ್ ಮಾಡ್ತಾರೆ ಜನ ನಾನು ಹೇಳ್ತಿರ್ತೀನಿ ಅಂತಲ್ಲಿ ಅಂಥೇಳಿ ಹಾಂ ಸರ್ ಈಗ ನೀವು ಇದನ್ನೇನು ಮೂರ್ತಿಗಳನ್ನು ಮಾಡ್ತಿರಲ್ಲ ಎಲ್ಲಿಂದ ಆರ್ಡರ್ ಬರ್ತಾವೆ ನಿಮಗೆ ಸುಮ್ಮನೆ ಎಲ್ಲ ದೂರಿನ ಆರ್ಡರ್ ಇರ್ತಾವ್ರಿ ಎಲ್ಲ ಪುಣೆ ಬಾಂಬೆ ಬೆಳಗಾವ್ ಗುಲ್ಬರ್ಗ ಹಾಸನ್ ತುಮಕೂರು ಎಲ್ಲ ಕಡೆಯಿಂದ ಭಾಗಗಳಲ್ಲಿ ನಮಗೆ ಬೇಡಿಕೆ ಹಚ್ಚಿದೆ ಸರ್ ಸಂಚೊಳಗೆ ಓಕೆ ಸರ್ ಹಾಂ ನೀವು ಇದೆಲ್ಲ ಆರ್ಡರ್ ಹಿಡಿದು ಇದನ್ನು ಮಾಡ್ತೀರಿ ನೀವು ಆರ್ಡರ್ ಎಲ್ಲ ತಗೊಂಡು ಅವ್ರು ಹೇಳಿದ ಪ್ರಕಾರವಾಗಿ ಅವ್ರಿಗೆ ಎಲ್ಲ ಡಿಸೈನ್ ವರ್ಕ್ ಈ ತರ ಇರಬೇಕು ಮೂರ್ತಿ ಸ್ಟ್ಯಾಚು ಎನಾಟಮಿ ವರ್ಕ್ ಇರಬೇಕು ಅದೆಲ್ಲ ಅವರು ನಮಗೆ ಹೇಳ್ತಾರೆ ಆ ಪ್ರಕಾರ ನಾವು ಅವ್ರಿಗೆ ಗಮನಕ್ಕೆ ಬರುವಂಗೆ ನಾವೆಲ್ಲ ಡಿಸೈನ್ ಮಾಡಿ ಓಪನ್ ಮಾಡಿ ಪಿನ್ಸಿಂಗ್ ಮಾಡಿ ಕೊಡ್ತೀವಿ ಅವ್ರಿಗೆ ಓಕೆ ಸರ್ ಈಗ ನೀವು ಕಲ್ಲುಗಳನ್ನು ತರಿಸ್ತಿರಲ್ಲ ಇದನ್ನ ಹಾಂ ಸರ್ ಆ ಕಲ್ಲುಗಳಿಂದ ಎಲ್ಲಿಂದ ತರಿಸ್ತೀರಿ ಮೂರ್ತಿಗೆ ಶಟ್ ಆಗಿ ಕಲ್ಲುಗಳನ್ನು ಸರ್ ಈ ಕಲ್ಲು ಕರ್ನಾಟಕದಲ್ಲಿ ಬಾಗಲಕೋಟೆ ಜಿಲ್ಲೆ ಶಲ್ಲಿಕೆರೆ ಅಂತ ಒಂದು ಹಳ್ಳಿ ಚಿಕ್ಕ ಗ್ರಾಮ ಶಲ್ಲಿಕೆರೆ ಅವು ಕಲ್ಲುಗಳನ್ನು ಮೂರ್ತಿಗೆ ನಾವು ಬಳಸ್ತೀವ್ರಿ ಯಾಕೆ ಉಳಿದಿದ್ದ ಕಲ್ಲು ನಡೆಯುವುದು ಉಳಿದಿದ್ದ ಕಲ್ಲು ಬರುವುದಿಲ್ಲ ಯಾಕೆ ಬರೋದಿಲ್ಲ ಅಂದರೆ ಈ ಕಲ್ಲಿನಲ್ಲಿ ಸ್ವಲ್ಪ ಬಿರುಸಿರ್ತದೆ ಮತ್ತು ಸ್ವಲ್ಪ ಹಾಡಿರ್ತದೆ ಮೂರ್ತಿ ಕೆತ್ತನೆ ಮಾಡಿದರೆ ಸ್ವಲ್ಪ ಚೆಂದ ಕಾಣಿಸ್ತದೆ ಅದಕ್ಕಂತೇಳಿ ಈ ಕಲ್ಲುಗಳನ್ನ ಎಲ್ಲರೂ ಬಳಸ್ತೀವ್ರಿ ಇದೇ ಮತ್ತು ಇದೇ ಕಲ್ಲು ಕೂಡ ಮೈಸೂರು ಬೆಂಗಳೂರು ಎಲ್ಲ ಶಿಲ್ಪಿಗಳನ್ನು ತಂದು ಹೋಗ್ತಾರೆ ಸರ್ ಹಾಂ ಸರ್ ನೀವು ಈ ಮೂರ್ತಿಗಳನ್ನು ಕೆತ್ತಿರ್ತೀರಿ ಹಾಂ ಕೆತ್ತನೆ ಮಾಡ್ತೀವಲ್ರಿ ಕೆತ್ತನೆ ಮಾಡ್ತೀರಾ ಮಾಡ್ತೀವಿ ಈಗ ಯಾರೋ ಒಬ್ಬರು ಆರ್ಡರ್ ಕೊಟ್ಟಿದ್ದಾರೆ ಹಾಂ ಸರ್ ಒಂದು ದೇವಿ ಮೂರ್ತಿಯೋ ಅಥವಾ ಒಂದು ಯಾವುದೋ ಒಂದು ದೇವರ ಮೂರ್ತಿ ಓಕೆ ಓಕೆ ನೀವು ಕೆತ್ತುವಾಗ ಸರ್ ಭಿನ್ನ ಆಗುತ್ತೋ ಅಥವಾ ಇಲ್ಲ ಭಿನ್ನ ಆಗುವುದಿಲ್ಲ ಸರ್ ಯಾಕೆ ಆಗುವುದಿಲ್ಲ ಅಂದ್ರೆ ನಾವು ಕಲ್ತಿದ್ದು ಎಲ್ಲ ಅಲ್ಲಿ ಎಲ್ಲ ನಮ್ಗೆ ಕಲಿಸ್ತಾರೆ ಈ ಥರ ಈ ಮೂರ್ತಿ ಕೆತ್ತನೆ ಸ್ಟೆಪ್ ಬೈ ಸ್ಟೆಪ್ ಇಳಿಸ್ಬೇಕು ಮೂರ್ತಿ ಕೆತ್ತನೆ ರಪ್ಪ ಆದ ನಂತರ ಯಾವ ಥರ ಡೈಗ್ರಾಮ್ ತೆಗಿಬೇಕು ತೆಗೆದ ತಕ್ಷಣ ಮತ್ತು ಕೈಗಳ ಹೆಂಗ ಥರ ಹುಟ್ಟಬೇಕು ಅವೆಲ್ಲ ಕಲ್ತಿರ್ತೀವಲ್ರಿ ಆ ಪ್ರಕಾರ ನಾವು ನಿಧಾನವಾಗಿ ಮಾಡ್ಕೋತ ಹೋಗಿರ್ತೀವಿ ಅವಾಗ ಈಗ ನಾನು ಕೆಲವೊಂದು ಮೂರ್ತಿ ತೋರಿಸ್ತೀರಿ ಗಾಯತ್ರಿ ಮೂರ್ತಿ ಗಾಯತ್ರಿ 180,000 ಇನ್ನೊಂದು 80,000 ಒಂದು ಮೂರ್ತಿ ತೋರಿಸ್ತೀವಿ 180,000 ಗಾಯತ್ರಿ ಮೂರ್ತಿ ಕೆತ್ತ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ನಿಮ್ಗೆ ಲಾಸ್ ಅಲ್ಲ ಅದು ಭಿನ್ನ ಆಗಂಗಿಲ್ಲ ರೀ ಭಿನ್ನ ಭಿನ್ನ ಆಗುವುದಿಲ್ಲ ಚಾನ್ಸೇ ಇಲ್ಲ ಭಿನ್ನ ಆಗ್ಲಿಕ್ಕೆ ಆ ಥರ ನೀವು ಪರ್ಫೆಕ್ಟ್ ಇರ್ತೀರಿ ಪರ್ಫೆಕ್ಟಾಗಲಿ ಕೆತ್ತಿರ್ತೀರಿ ಹಾಂ ಈಗ ಇನ್ನೊಂದು ನೀವು ಈಗ ಯಾರೋ ನಮ್ಮನೆಯೊಳಗೆ ಯಾರೋ ತೀರ್ಕೊಂಡಿರ್ತಾರೆ ಹಿರಿಯರು ಅದನ್ನು ಅವರು ಫೋಟೋ ತಂದು ಕೊಟ್ಟರೆ ಅದೇ ಥರನೇ ಮಾಡಿಕೊಡ್ತೀರಿ ಸೇಮ್ ಅವ್ರೇನು ವರ್ಕ್ ಇರುತ್ತಲ್ರಿ ಅವ್ರ ಸ್ಟ್ಯಾಚು ಅವ್ರ ಫೋಟೋ ಏನು ಸ್ಟ್ಯಾಚು ಅದೇ ಥರನೇ ನೀವು ಸ್ಟ್ಯಾಚು ಮಾಡ್ಕೊಡ್ತೀರಿ ಫೋಟೋ ವರ್ಕ್ ಸೇಮ್ ಟು ಸೇಮ್ ನಾವು ವರ್ಕ್ ಮಾಡಿಕೊಡ್ತೀವಿ ರೀ ಮಾಡಿಕೊಡ್ತೀವಿ ಎಲ್ಲ ಎನಾಟಮಿ ವರ್ಕ್ ಇರುತ್ತೆ ಸೇಮ್ ಟು ಸೇಮ್ ಫೇಸ್ ಬರಬೇಕು ಫೇಸ್ ಅವ್ರಿಗೆ ಲೈಕ್ ಆಗಬೇಕು ನಾವು ಮೂರ್ತಿ ಮಾಡಿದ ತಕ್ಷಣ ಮಾಡಿಕೊಡ್ತೀವಿ ಎಲ್ಲ ಮೂರ್ತಿಗಳ ಗಾಂಧೀಜಿ ಅಂಬೇಡ್ಕರ್ ಮನುಷ್ಯರ ಮೂರ್ತಿ ಎಲ್ಲ ದೇವಸ್ಥಾನ ಮೂರ್ತಿಗಳಾಗಲಿ ಮತ್ತು ದೇವಸ್ಥಾನ ಬಾಗಿಲುಗಳಾಗಲಿ ಎಲ್ಲ ಡಿಸೈನ್ ವರ್ಕ್ ಮಾಡಿಕೊಡ್ತೀವಿ ರೀ ರೈಟ್ ರೈಟ್ ನೋಡಿ ವೀಕ್ಷಕರಿಗೆ ನಾನು ಹೇಳ್ತಾ ಇರೋದು ಏನಂದರೆ ಇಲ್ಲಿ 6-7 ಜನ ಇದ್ದಾರೆ ವಿಜಯಪುರದಲ್ಲಿ ಓಕೆ ಅವರಲ್ಲಿ ಇವರು ಫೇಮಸ್ ನನ್ನ ಪ್ರಕಾರ ನಾನು ಮಾಡಿಸಿದ್ದು ನಮ್ಮ ಮಂದಿರದಲ್ಲಿ ಮಾಡಿಸಿದ್ದು ನಾನು ಇವರು ಪುಣೆ ಬೆಂಗಳೂರು ಇವರು ಮೂರ್ತಿಗಳಿಗೆ ಹೋಗ್ತಾ ಇರೋದು ನೋಡಿದ್ದೀನಿ ಯಾಕಂದರೆ ಇದೇ ದಾರಿಯಿಂದ ಹೋಗೋದು ಬರೋದು ನಾನು ಅತ್ಯುನ್ನತ ಕ್ವಾಲಿಟಿ ಇವರು ಇಲ್ಲಿ ನಾವು ನೋಡಿದ ಒಂದು ಏನು ಇವ್ರು ಮಾತಾಡ್ತಾರೆ ಅದರಂಗೆ ಮಾತಾಡ್ತಾರೆ ಅದರಂಗೆ ಕೆಲಸ ಮಾಡ್ತಾರೆ ನಾನು ನೋಡಿದ್ದು ಉಳಿದಿದ್ದು ನನಗೆ ಗೊತ್ತಿಲ್ಲ ಇವರೇನಾದರೆ ನುಡಿದಂತೆ ನಡೆ ಆ ಪ್ರಕಾರ ಮನುಷ್ಯ ಇವರು ನೀವು ಯಾವುದೇ ಮೂರ್ತಿ ಆರ್ಡರ್ ಕೊಡ್ರಿ ರೀಸನೇಬಲ್ ಎಲ್ಲ ಕಡೆಗಿಂತ ರೀಸನೇಬಲ್ ಮಾಡ್ತಾರೆ ಮತ್ತು ಎಲ್ಲಕ್ಕಿಂತ ಸುಪೀರಿಯರ್ ವರ್ಕು ಇದನ್ನು ಮಾಡ್ತಾರೆ ಅದಕ್ಕೆ ಇಂಥವರು ಯಾಕಂದರೆ ಇವರೆಲ್ಲ ಅಮರಶಿಲ್ಪಿ ಜಗಣಾಚಾರ್ಯ ವಂಶಜರು ಇವರು ಮೊದಲಿನಿಂದ ಈಗ 11ನೇ ಶತಮಾನ 10ರಿಂದ 11 ಶತಮಾನ ಇದು ಕಲ್ಯಾಣಿ ಚಾಲುಕ್ಯರ ಕೈಯೊಳಗೆ ದುಡಿದ ಜನ ಇದು ಕಲ್ಯಾಣಿ ಚಾಲುಕ್ಯರು ಹೊಯ್ಸಳರು ಅವರಲ್ಲಿ ದುಡಿದ ಜನಾಂಗ ಈಗ ಎಲ್ಲ ಸ್ಪ್ರೆಡ್ ಆಗಿ ಹರಡಿ ಕರ್ನಾಟಕದಲ್ಲಿ ಈಗ ಈ ಕೆಲಸ ಮಾಡ್ತಾಯಿದ್ದಾರೆ ಇವರು ಅದಕ್ಕೆ ದಯಮಾಡಿ ನೀವು ಬಿಜಾಪುರಕ್ಕೆ ಬಂದರೆ ಹುಬ್ಬಳ್ಳಿ ರೋಡು ಫ್ಲೈಓವರ್ದಿಂದ ಕೆಳಗಿಳಿದ ಕೂಡಲೇ
ಇವರು ಸಿಗುತ್ತೆ ಒಂದು 300 ಮೀಟರ್ ನಂತರ ಇದೆ ಆ ಇವರಿಗೆಲ್ಲ ಪ್ರತಿಯೊಂದು ಅಡ್ರೆಸ್ ನಾನು ಹಾಕಿರ್ತೀನಿ ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಒಮ್ಮೆ ನೀವು ಏನಾದರೂ ಮಾಡಿಸಿ ನೋಡಿ ನೀವು ಪದೇ ಪದೇ ಇವರಲ್ಲಿ ಅದನ್ನ ಆರ್ಡರ್ ಕೊಡ್ತೀರಾ ನೀವು ಯಾವುದೇ ಮೂರ್ತಿ ಮಾಡ್ತಿದ್ರೆ ಕಲಾವಂತರ ಅದರೆ ಅದಕ್ಕೆ ಇವರಿಗೆ ಸ್ಕೋಪ್ ಕೊಡು ಸಲುವಾಗಿ ಇದು ಲಾಂಗ್ ಮಾಡ್ತಾ ಇದ್ದೀನಿ ಇದನ್ನ ಈ ಜನ ಹೆಚ್ಚು ಇದು ಮಾಡ್ಕೋ ಯಾಕಂದ್ರೆ ಕಲೆ ಅನ್ನೋದು ಸ್ಪ್ರೆಡ್ ಆಗಬೇಕು ಎಲ್ಲ ಕಡೆ ನಾವು ಉಳಿದಿದ್ದನ್ನು ಏನಾದರೂ ಇರುತ್ತೆ ಇದು ಸುಮ್ಮನೆ ಆಗಲ್ಲ ಡೈಲಿ ಮುಂಜಾನೆ ಹಿಡಿದು ಸಂತಾನಕ್ಕೆ ಕುಂತು ಕಟ್ಟಿದ್ದಿರ್ತಾರೆ ಇವರು ಅಂದರೆ ಶ್ರಮ ಭಾಳ ಇದೆ ಇವರು ಅದಕ್ಕೆ ಇದನ್ನು ನಾನು ಮಾಡ್ತಾ ಇದ್ದೀನಿ ಅಂದರೆ ಕಲೆಗೆ ಎಷ್ಟು ಶ್ರಮ ಇದೆಯಾ ಅಂಥೇಳಿ ಹಾಂ ದಯಮಾಡಿ ಇಲ್ಲಿ ಬನ್ನಿರಿ ಬಂದು ಆರ್ಡರ್ ಕೊಡಿ ನಿಮ್ಮದು ಯಾವುದೇ ಮೂರ್ತಿಗಳಿದ್ದರೆ ಮಾಡಿಸಿ ಹಾಂ ಇದೇನಾದರೂ ನಾ ಇವ್ರಿಗೆ ಸ್ಕೋಪ್ ಕೊಡೋದು ಇದು ಲಾಗ್ ಮಾಡೀನಿ ನಿಮಗೇನಾದರೂ ಇದು ಹಿಡಿಸ್ತು ಬ್ಲಾಗ್ ಅಂದರೆ ದಯಮಾಡಿ ಇದನ್ನು ಸಬ್ಸ್ಕ್ರೈಬರ್ ಮಾಡಿರಿ ಎಲ್ಲ ಕಡೆ ಶೇರ್ ಮಾಡಿರಿ ಜನರಿಗೆ ತಿಳಿಯಲಿ ಇವರು ಅದಾರ ಅಂತೇಳಿ ಹಾಂ ಕರ್ನಾಟಕದಲ್ಲಿ ಇಂಥ ಪ್ರಸಿದ್ಧ ಅಂದರೆ ಎಲ್ಲ ಬೇಕಾದಲ್ಲಿ ಪುಣೆ ಮಹಾರಾಷ್ಟ್ರ ಬೆಂಗಳೂರು ಆಂಧ್ರ ಎಲ್ಲಿ ಬೇಕಾದಲ್ಲಿ ಬಂದು ಆರ್ಡ್ರ್ ಕೊಟ್ಟು ಒಯ್ದಿದ್ದಾರೆ ಇವರು ಅದಕ್ಕೆ ಪ್ರೂಫ್ ಇವೆ ನಿಮಗೆ ತೋರಿಸ್ತೇವೆ ನಾವು ಪ್ರೂಫ್ ಇಲ್ಲಿ ಬಂದರೆ ಅವರು ಪ್ರೂಫ್ ಕೊಡ್ತಾರೆ ನಿಮಗೆ ಎಲ್ಲೆಲ್ಲಿ ಕಳಿಸಿದ್ದು ಎಲ್ಲ ಪ್ರೂಫ್ ಇವೆ ಅವ್ರ ಹತ್ರ ಸುಮ್ಮನೆ ಹೇಳೋದಂತಲ್ಲ ಅದಕ್ಕೆ ದಯಮಾಡಿ ಇಲ್ಲಿ ಬನ್ನಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಂ ನಮಸ್ಕಾರ ಧನ್ಯವಾದಗಳು ಸರ್ ನೀವು ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ಮಾತ್ರ ನೋಡಿ ವೀಕ್ಷಕರೇ ಇವರು ಮಂಜುನಾಥ್ ಬಡಿಗೇರ್ ಅಂತ ಅವ್ರ ಮನೆಯವರು ಅಂದರೆ ಅವರ ಮಿಸಸ್ ಹೆಂಡತಿ ಅವರು ಇಬ್ಬರು ಮಕ್ಕಳು ಹೆಸರೇನಮ್ಮ ನಿಮ್ಮದು ಪ್ರೀಕ್ಷಾ ನಿಮ್ಮದು ಪ್ರೇಮಜ್ ಪ್ರೇಮಜ್ ಇವರು ಇಬ್ಬರೇ ಮಕ್ಕಳು ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಇದೆ ಇವರು ಚೆನ್ನಾಗಿ ಇವರು ಕೈ ಮೇಲೆ ಮೊದಲು ಭಾಳ ಬಡತನ ಕುಟುಂಬ ಇದೆ ಬಡತನ ಕುಟುಂಬ ಅತಿ ಬಡತನ ಕುಟುಂಬದಿಂದ ಬಂದು ಅತಿ ಕಲೆಯಿಂದ ಇದನ್ನು ಮಾಡಿ ಹಂಪಿ ಯೂನಿವರ್ಸಿಟಿ ಒಳಗೆ ಅದು ಡಿಪ್ಲೊಮಾ ಮಾಡಿ ಅದು ಕಲೆ ಮಾಡಿ ಇವತ್ತು ವಿಜಯಪುರದಲ್ಲಿ ಪ್ರಸಿದ್ಧ ಒಂದು ಮೂರ್ತಿಕಾರರಾಗಿ ಇದು ಮಾಡಿದ್ದಾರೆ ಭಾಳ ಶ್ರಮದಿಂದ ಇವರು ಏನೇ ಗಳಿಸಲಿ ಏನೇ ಮನೆ ಕಟ್ಟಲಿ ಕೋಟಿಗಟ್ಟಲೆ ಮನೆ ಕಟ್ಟಲಿ ಆದರೆ ಇವ್ರ ಶ್ರಮ ಇದೆ ಪ್ರತಿ ಮುಂಜಾನೆ ಹಿಡಿದು ಸಾಯಂಕಾಲ ತನಕ ಬೆವರು ಸುರಿಸ್ತಾರೆ ಇವರು ಅದಕ್ಕೆ ಇವ್ರಿಗೆ ಒಳ್ಳೆಯದಾಗಲಿ ಅಂತ ಬೇಡಿಕೊಂಡು ಎಲ್ಲರೂ ಇಲ್ಲಿ ಬಂದರೆ ನೀವು ವಿಜಯಪುರಕ್ಕೆ ಭೇಟಿ ಕೊಡ್ರಿ ಇವ್ರನ್ನ ಭೇಟಿಯಾಗಿ ನೀವು ಏನೇ ಮಾಡಿಸ್ರಿ ನೀವು ಯಾವುದೇ ನಿಮ್ಮಿದ್ದರೆ ಭಾಳ ಒಳ್ಳೆಯ ಹೆಸರುವಾಸಿ ಇದ್ದಾರೆ ಹಾಂ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ